ರೂಢಿಸ್ಕೊಳ್ಳೋಂಥ ಕೆಲವೊಂದು ವಿಚಾರಗಳನ್ನು ಕೇಳ್ತಾ ನನ್ನ ಒಂದು ಆ ದಿನಗಳಲ್ಲಿ ನಾವು ಸೇನೆಗೆ ಸೆಲೆಕ್ಟ್ ಆಗಬೇಕಂತ ಹೇಳಿ ಅಂತ ಮಾಡಿದ್ದ ಒಂದು ವಿಷಯ ನನಗೆ ನೆನಪು ಬರ್ತಾ ಇದೆ. ಏನಂದರೆ ಅವಾಗ ಈ ಮಂಡಿ ಕೂಡೋಂಗಿರಲಿಲ್ಲ, ಸೇನೆಗೆ ಸೆಲೆಕ್ಟ್ ಆಗೋದಿಲ್ಲ, ಕೋಲು ಹಿಡ್ಕೊಂಡು ಈ ಮಂಡಿ ಮಧ್ಯೆ ಹೊಡೆಯೋ. ಆದರೆ ನಮ್ಮ ಮಂಡಿ ಎಲ್ಲ ಕೂಗಿದ್ರು, ಏನು ಮಾಡೋದು, ಸೇರಬೇಕು, ಮಂಡಿ ಕೂಡೋಗಿಲ್ಲ. ಸೊ ಅವಾಗ ನಮಗೊಬ್ರು ಹೇಳಿದರು, ಈ ಹಾರ್ಲಿಕ್ಸ್ ಬಾಟ್ಲನ್ನ ಮಂದಿ ಮಧ್ಯೆ ಇಟ್ಕೊಂಡು ಡೈಲಿ ಉಪ್ಪೇಸ್ ಹೊಡೀರಿ ಅಂತ ಹೇಳಿ ಅಂತ. ನಾವು ಉಪ್ಪೇಸ್ ಹೊಡೆದಿದ್ದೇ ಹೊಡೆದಿದ್ದು, ಮಂಡಿ ಅಂತೂ ಆಗಲಾಗಲಿಲ್ಲ, ಮಂಡಿ ಪಕ್ಕ ಇರೋ ಚರ್ಮ ಎಲ್ಲ ಸುಟ್ಟು ಗಾಯ ಅಂತೂ ಆಗಿರ್ತದೆ. ಸೊ ಅವರ ಜೀವನದ ಆಗುಹೋಗುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂಥ ಗೋಪಿನಾಥ್ ರಾಯರಿಗೆ ವಂದನೆಗಳು. ಒಂದು ಕ್ಷಣ ಸರ್, ಮೂರು ಸರ್ ಇದು ಆ್ಯಕ್ಚುಲಿ ಇದು 8 ನಿಮಿಷ ಮಾಡಿದರು, 10 ನಿಮಿಷ ಆಗಬೇಕಾಗಿತ್ತು. 8:09 ಹತ್ತಲ್ವಾ? 8 ನಿಮಿಷ ಹೇಳಿರೋದು ನೀವು? 6:08 ಹೇಳಿದೆ. ಓಕೆ, 2 ನಿಮಿಷ ದಯವಿಟ್ಟು ನಿಮ್ಗೆ ಇದಿದ್ರೆ 2 ನಿಮಿಷ ನಾನು ತಗೊಳ್ತೀನಿ ಪುನಃ. ಆದರೆ ಇದೇನು ಇದಕ್ಕೆ ಸಂಬಂಧಪಟ್ಟದಲ್ಲ, ಅಲ್ಲ ಇದು ನಾನು ತಂದಿರೋದು ಪ್ರಾಂಪ್ಟ್, ಇದು ತೋರಿಸಿ ಪ್ರಾಂಪ್ಟ್ ತೋರಿಸಿ ಇದು ಮಾಡ್ತೀನಿ ನಾನು. 2 ನಿಮಿಷ ಅಷ್ಟೇ, 2 ನಿಮಿಷ ತಗೊಳ್ತೀನಿ ನಿಮ್ಮದಲ್ಲಿ ದಯವಿಟ್ಟು ಇದಿದ್ರೆ. ಯಾಕಂದ್ರೆ 10 ನಿಮಿಷಕ್ಕೆ ನಾನು ಸರಿಯಾಗಿ ಇಟ್ಟಿದ್ದೆ.